ರಾಜು ಅನ್ನೋನಿಗೆ ಕಾಯಿಲೆ ಇದೆ, ತುಂಬಾ ದೊಡ್ಡ ಕಾಯಿಲೆ. ಆದ್ರೆ ಅವನಿಗೆ ಯಾರು ಇಲ್ಲ, ಟೇಕ್ ಕೇರ್ ಅನ್ನೋ ಯಾರು ಕೂಡ ಇಲ್ಲ. ಅದೇ ರತ್ನಮ್ಮ ಮತ್ತೆ ಸುಶೀಲಾ ಅನ್ನೋರು ಅವ್ರ ಜೊತೆಗೆ ಅವ್ರು ನೋಡಿ ಎಲ್ಲ ಚಿಕಿತ್ಸೆಯನ್ನ ಕೊಡ್ಸಿದ್ದಾರೆ. ಆ ಆಪರೇಷನ್ ತುಂಬಾ ದೊಡ್ಡದು, ಆಕ್ಚುಲಿ ಅವನಿಗೆ ದೊಡ್ಡ ಕಾಯಿಲೆನೆ ಬಂದಿದೆ. ಆ ಚಿಕಿತ್ಸೆ ಕೊಟ್ಟಂತಹ ಡಾಕ್ಟರ್ ನಮ್ ಜೊತೆ ಇದ್ದಾರೆ. ಡಾಕ್ಟರ್ ಮೋಹನ್ ಅವರೇ ನಮಸ್ಕಾರ, ಏನಾಯ್ತು ರಾಜು ಅವರಿಗೆ? ನಮಸ್ಕಾರ. ರಾಜು ಅಂತ ವ್ಯಕ್ತಿ 18 ವರ್ಷ ಅವರಿಗೆ. ಅವರು ನಮ್ಮ ಆಸ್ಪತ್ರೆಗೆ 2016 ಬಂದರು. ಅವ್ರಿಗೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ, ಕಾಕ್ಸ್ ಅಂತ ಕರಿತೀವಿ, ಬೆನ್ನು ಮೂಳೆ ಕಾಕ್ಸ್ ಬಂದಿತ್ತು. D6 D7 ಲೆವೆಲ್ ಅಂತ ಕರಿತೀವಿ ನಾವು ಅದನ್ನ. ಆ ಲೆವೆಲಲ್ಲಿ ಅವ್ರಿಗೆ ಟ್ಯೂಬರ್ಕ್ಯುಲೋಸಿಸ್ ಬಂದಿತ್ತು. ಈ ಟ್ಯೂಬರ್ಕ್ಯುಲೋಸಿಸ್ ಬಂದಿರೋದ್ರಿಂದ ಅಲ್ಲಿ ಮೂಳೆಗಳು ಅಲ್ಲಿ ಕರಗೋಗ್ಬಿಟ್ಟು ಕ್ಯೂ ಆಗುತ್ತೆ. ಕ್ಯೂ ಆಗಿ ಬೆನ್ನು ಹುರಿ ನರ ಅಂದರೆ ಸ್ಪೈನಲ್ ಕಾರ್ಡ್, ಈ ಸ್ಪೈನಲ್ ಕಾರ್ಡ್ನ ಪ್ರೆಸ್ ಮಾಡುತ್ತೆ. ಪ್ರೆಸ್ ಮಾಡಿಬಿಟ್ಟು ಅದನ್ನ ಪ್ಯಾರಾಪ್ಲೀಜಿಯಾ ಅಂತ ಹೋಗುತ್ತೆ. ಪ್ಯಾರಾಪ್ಲೀಜಿಯಾ ಅಂದರೆ ಎರಡು ಕಾಲುಗಳನ್ನು ಅಳ್ಳಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಆ ಥರ ಕಾಯಿಲೆ ಇತ್ತು. ಅದ್ರ ಜೊತೆಗೆ ಬ್ಲ್ಯಾಡ್ರ್ ಇನ್ವಾಲ್ಮೆಂಟ್, ಬೌಲ್ ಇನ್ವಾಲ್ಮೆಂಟ್ ಅಂತ ಕರಿತೀವಿ, ಎರಡು ಬೌಲ್ ಇನ್ವಾಲ್ಮೆಂಟ್ ಬ್ಲ್ಯಾಡ್ರ್ ಇನ್ವಾಲ್ಮೆಂಟ್ ಎರಡೂ ಬಂದಿತ್ತು. ಅದರಿಂದ ಅವ್ರಿಗೆ ಮೂತ್ರ ಪಾಸ್ ಮಾಡಲಿಕ್ಕೆ ಒಂದ ಹೋಗ್ಲಿಕ್ಕೆ ಮೂತ್ರ ಪಾಸ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಈ ಕಂಪ್ಲೀಟ್ ಕಾಯಿಲೆನ ಪ್ಯಾರಾಪ್ಲೀಜಿಯಾ ಅಂತ ಕರಿತೀವಿ, ಟಿ ಬಿ ಕಾಯಿಲೆಯಿಂದ ಬರೋಂಥ ಪ್ಯಾರಾಪ್ಲೀಜಿಯಾ. ಈ ಕಾಯಿಲೆ ಬಂದಾಗ ಅವ್ರಿಗೆ ಆಲ್ಮೋಸ್ಟ್ 1 ಲೀಟರ್ಷ್ಟು ಕ್ಯೂ ತುಂಬಿತ್ತು ಟಿ ಬಿ ಕಾಯಿಲೆಯಿಂದ. ನಾವೇನು ಮಾಡಿದ್ವಿ ಅಂದರೆ ನಾವು ಅವ್ರನ್ನ ಅಡ್ಮಿಟ್ ಮಾಡಿ ಆಪರೇಷನ್ ಮಾಡಿದ್ವಿ. ಅದು ಅವ್ರಿಗೆ ಯಾರು ಇಲ್ಲ ಅಂತ ನಮಗೆ ಗೊತ್ತಿತ್ತಲ್ಲ ಸರ್, ಹೇಳಿದ್ರಲ್ಲ ಅವ್ರ ತಂದೆ ತಾಯಿ ಆಗಿರ್ಬೋದು, ಅವ್ರ ಚಿಕ್ಕಮ್ಮ ಯಾರು, ಅವ್ರ ಚಿಕ್ಕಮ್ಮ ಬಂದು ಬಿಟ್ಬಿಟ್ಟು ಹೋಗಿದ್ದು ಅಂತ ಹೇಳಿದ್ರು. ಆ ಟೈಮಲ್ಲಿ ನೆಕ್ಸ್ಟ್ ಡೇ ಪ್ರೊಸೀಜರ್ ಏನು ಡಿಸೈಡ್ ಮಾಡಿದ್ರಿ, ಆಪರೇಷನ್ ಮಾಡಿದ್ರಿ? ಇದು ನಾವು ಡೀಟೇಲ್ ಆಗಿ ಎಕ್ಸಾಮಿನ್ ಮಾಡಿದಾಗ ನಮಗೆ ಇದಕ್ಕೆ ಆಪರೇಷನ್ ಬೇಕಾಯಿತು ಅಂತ ತಿಳಿದು ಬಂತು. ಅದು ಮತ್ತೆ ನಮ್ಮ ನಿರ್ದೇಶಕರ ಪರ್ಮಿಷನ್ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ಈ ಸರ್ಜರಿಯನ್ನು ಮಾಡಿದ್ವಿ. ಸರ್ಜರಿಯಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಬೆನ್ನು ಹುರಿ ನರ ಸ್ಪೈನಲ್ ಕಾರ್ಡ್, ಆ ಸ್ಪೈನಲ್ ಕಾರ್ಡ್ನ ಕಂಪ್ರೆಸ್ ಮಾಡ್ತಾರಂತ ಕ್ಯೂನ ತೆಗೆದ್ವಿ. ಒಂದು ಪಾರ್ಟ್ ಆಫ್ ಬೋನ್ನ ತೆಗಿತೀವಿ, ಕಾಸ್ಟೋ ಟ್ರಾನ್ಸ್ಫರ್ಸೆಕ್ಟಮಿ ಅಂತ ಕರಿತೀವಿ ನಾವು ಅದನ್ನ. ಆ ಪ್ರೊಸೀಜರ್ ಮಾಡಿದ್ವಿ, ಮಾಡಿ ಆಲ್ಮೋಸ್ಟ್ 1 ಲೀಟರ್ಷ್ಟು ಕ್ಯೂ ತೆಗೆದಿದ್ವಿ. ತೆಗೆದುಬಿಟ್ಟು ಏನಾಗುತ್ತೆ, ಆಗ ಇನ್ಸ್ಟೆಬಿಲಿಟಿ ಅನ್ನೋದು ಒಂದು ಕ್ರಿಯೇಟ್ ಆಗುತ್ತೆ. ಆ ಇನ್ಸ್ಟೆಬಿಲಿಟಿನ ಸರಿ ಮಾಡಲಿಕ್ಕೆ ಸ್ಕ್ರೂಸು ರಾಡ್ ಹಾಕಿ ಫಿಕ್ಸ್ ಮಾಡ್ತೀವಿ. ಸೊ ನಾವು ಅದನ್ನ D4 D5 D8 ಆ್ಯಂಡ್ D9 ಒಟ್ಟು 4 ಲೆವೆಲ್ ಸ್ಕ್ರೂಸ್ ಹಾಕಿ 8 ಸ್ಕ್ರೂಸು 2 ರಾಡ್ ಬರುತ್ತೆ, ಆ ರಾಡ್ ಹಾಕಿ ಫಿಕ್ಸ್ ಮಾಡಿದ್ದೀವಿ ಒಳಗಡೆ. ಮಾಡಿ ಕ್ಯೂ ತೆಗೆದಿದ್ದೀವಿ. ಆ ಕ್ಯೂ ತೆಗೆದಾಗ ಏನಾಗಿದೆ, ಬೆನ್ನು ಹುರಿ ನರ ಏನು ಕಂಪ್ರೆಷನ್ ಆಗ್ತಾ ಇತ್ತು ಈಗ ಅದು ಕಮ್ಮಿ ಆಗಿದೆ. ಕಮ್ಮಿ ಆಗಿ ಅವ್ರಿಗೆ 2 ಕಾಲುಗಳಲ್ಲಿ ಶಕ್ತಿ ವಾಪಸ್ ಬರ್ತಾ ಇದೆ. ಮುಂದಿನ ಸ್ಥಿತಿ ಹೇಗಿರ್ಬೋದು ಸರ್? ಅವನು ಮುಂದೆ ಏನಾಗಿದೆ ಅಂದರೆ ಅವ್ರಿಗೆ ಆಗಲೇ ಹೇಳಿದಾಗೆ ಅವ್ರಿಗೆ ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆ ಇತ್ತು. ಈ ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆಗೆ ಅದರದೇ ಆದಂತಹ ಮಾತ್ರೆಗಳಿವೆ, ಆ್ಯಂಟಿ ಟ್ಯೂಬರ್ಕ್ಯುಲಾ ಡ್ರಗ್ಸ್ ಅಂತ ಕರಿತೀವಿ. ಅದೊಂದು ಅವರು ಒಂದು 6 ರಿಂದ 9 ತಿಂಗಳ ತನಕ ಈ ಮಾತ್ರೆ ಸೇವನೆ ಮಾಡೋದ್ರಿಂದ ಈ ಕಾಯಿಲೆ ಕಂಪ್ಲೀಟ್ ಗುಣ ಆಗುತ್ತೆ, ಕಂಪ್ಲೀಟ್ ಆಗಿ ಗುಣ ಆಗುತ್ತೆ, ಪೂರ್ಣ ಪ್ರಮಾಣವಾಗಿ ಕ್ಯೂರ್ ಆಗುತ್ತೆ. ಕ್ಯೂರ್ ಆಗಿ ಅವನು ಮುಂಚಿನ ಥರ ತನ್ನ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬಹುದು. ಡಾಕ್ಟರ್ ಹೇಳಿದ್ರು ಯಾವ ರೀತಿ ಚಿಕಿತ್ಸೆ ಆಯಿತು, ಏನೇನು ಪ್ರಾಬ್ಲಮ್ ಆಗಿತ್ತು ಅಂತ ಶೇರ್ ಮಾಡ್ಕೊಂಡ್ರು ನಮ್ಮ ಜೊತೆ. ಅದೇ ರೀತಿ ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ಜಿ ತಿಲಕ್ ಅವರು ನಮ್ಮ ಜೊತೆ ಇದ್ದಾರೆ. ರಾಜು ಅನ್ನೋರಿಗೆ ಸಹಾಯ ಮಾಡಿ ಅವ್ರ ಕಡೆಯಿಂದ ಯಾವ ರೀತಿ ಸಹಾಯ, ಯಾಕಂದ್ರೆ ಅವನು ರಾಜು ಅನ್ನೋರಿಗೆ ಯಾರು ಕೂಡ ಇಲ್ಲ, ಪೇರೆಂಟ್ಸ್ ಇಲ್ಲ, ಯಾರು ಕೂಡ ಇಲ್ಲ. ಅವರು ಈ ತರ ಇಲ್ಲ ಅಂತ ಗೊತ್ತಿದ್ರು ಕೂಡ ಆಪರೇಷನ್ ಮಾಡಿ ಅವ್ರ ಕೈಲಾದಂತಹ ಸಹಾಯನ ಅವರು ಕೂಡ ಮಾಡಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ತಿಲಕ್ ಸರ್, ಏನಾಯ್ತು ಹೇಳಿ, ಯಾವ ರೀತಿ? ನಮಸ್ಕಾರ. ಈ ಪೇಷಂಟ್ ರಾಜು ಅನ್ನೋರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ನಮ್ಮ ಡಾಕ್ಟರ್ ಮೋಹನ್ ಅವರು ನನಗೆ ಬಂದು ರಾಜು ಬಗ್ಗೆ ಡೀಟೇಲ್ ಆಗಿ ನನಗೆಲ್ಲ ಹೇಳಿದರು. ನಾನು ಒಂದ್ಸಲ ಪೇಷಂಟ್ ಹೋಗಿ ನಾನು ರೌಂಡ್ಸ್ ಮಾಡಬೇಕಾದ್ರೆ ಹೋಗಿ ನೋಡಿದೆ. ರೌಂಡ್ಸ್ ನೋಡಬೇಕಾದ್ರೆ ಅವನಿಗೆ ಮೋಹನ್ ಅವರು ಹೇಳೋಂಗೆ ಪ್ಯಾರಾಲಿಸಿಸ್ ಇತ್ತು ವಿತ್ ಟ್ಯೂಬರ್ಕ್ಯುಲೋಸಿಸ್ ಆಫ್ ದ ಸ್ಪೈನ್ ಅಂತ ನಾವು ಹೇಳ್ತೀವಿ. ಆವಾಗ ಮತ್ತೆ ನಾನು ಹತ್ರ ಮೋಹನ್ ಅವರು ಬಂದು ಮಾತಾಡಿದಾಗ ಏನು ಮಾಡಬೇಕು ಅಂತ ಕೇಳಿದೆ. ದೆನ್ ಮೋಹನ್ ಅವರು ಏನು ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಅದನ್ನೆಲ್ಲ ಕೇಳಿಕೊಂಡು ಅದಕ್ಕೆ ಏನೇನು ಖರ್ಚಾಗುತ್ತೆ ಅಂತ ಕೇಳಿಕೊಂಡೆ. ಬಟ್ ಅವಾಗ ಇನ್ನೊಂದೇನು ಪ್ರಾಬ್ಲಮ್ ಸಮಸ್ಯೆ ಇತ್ತು ಈ ಪೇಷಂಟ್ ಹತ್ರ ಅಂತಂದರೆ, ಪೇಷಂಟಿಗೆ ಅಟೆಂಡೆನ್ಸೇ ಇರಲಿಲ್ಲ. ನಮ್ದು ಬಿಗ್ಗೆಸ್ಟ್ ಪ್ರಾಬ್ಲಮ್ ವಾಸ್ ಅಟೆಂಡೆನ್ಸ್ ಇರಲಿಲ್ಲ. ಫರ್ಗೆಟ್ ಅಬೌಟ್ ಸರ್ಜರಿ, ವಿ ಕ್ಯಾನ್ ಡೂ ಇಂಪ್ಲ್ಯಾಂಟ್ ಇವರ್ ಸಮಲ್ ಮ್ಯಾನೇಜ್, ಬಟ್ ಅಟೆಂಡೆನ್ಸ್ ಇರಲಿಲ್ಲ. ಹಾಗಾದರೂ ಅವ್ರ ಕಡೆ ಯಾರೋ ಒಂದಿಬ್ಬರು ಲೇಡೀಸ್ ಬರ್ತಾಯಿದ್ರು, ಅವ್ರಿಗೆ ಬರ್ತೀವಿ ನಾವು ಇರ್ತೀವಿ ಅಂತ ಹೇಳಿದರು. ನಾನು ಅವಾಗ ಮೋಹನ್ಗೆ ಹೇಳಿದ್ರೆ, ಮೋಹನ್ ಯು ಪ್ಲೀಸ್ ಗೋ ಹೆಡ್ ಆ್ಯಂಡ್ ಡೂ ದ ಸರ್ಜರಿ ಅಂತ ನಾನು ಹೇಳಿದೆ. ಇವ್ರ ಹತ್ರ ನಮಗೆ ಇಂಪ್ಲ್ಯಾಂಟಿಗೆಲ್ಲ 40-50 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅವ್ರ ಹತ್ರ ಕಟ್ಟಲಿಕ್ಕೆ ಯಾರೂ ಇರಲಿಲ್ಲ, ಅವ್ರ ಹತ್ರ BPL ಕಾರ್ಡ್ ಕೂಡ ಇರಲಿಲ್ಲ, ಅಥವಾ ಯಾವ ಫೆಸಿಲಿಟೀಸ್ ಕೂಡ ಇರಲಿಲ್ಲ. ಬಟ್ ಅಂಥದ್ರಲ್ಲಿ ನಾವು ಅವನ್ನ ಯಾವುದನ್ನು ಕನ್ಸಿಡರ್ ಮಾಡಿದ್ರೆ, ಐ ಟೋಲ್ಡ್ ಮೋಹನ್ ಯು ಗೋ ಹೆಡ್ ವಿ ವಿಲ್ ಸಮ್ ಮ್ಯಾನೇಜ್ ದ ಅದರ್ ಥಿಂಗ್ಸ್, ಆಪರೇಷನ್ ಮಾಡಿ ಅವ್ನು ಚೆನ್ನಾಗಾಗಿ ಅಂತ ಹೇಳಿದ್ವಿ. ಅದೇ ಥರ ಮೋಹನ್ ಆಪರೇಷನ್ ಕೂಡ ಮಾಡಿದ್ದಾರೆ. ಅದಕ್ಕೀಗ ಆ್ಯಂಟಿ ಟ್ಯೂಬರ್ಕ್ಯುಲೋಸ್ ಡ್ರಗ್ಗೂ ಕೂಡ ನಾವು ಇಲ್ಲಿ ರಾಜೀವ್ ಗಾಂಧಿ ಚೆಸ್ಟ್ ಡಿಸೀಸನ್ನು ತರಿಸ್ಬಿಟ್ಟು ಅದು ಕೂಡ ಕೊಡಿಸ್ತಾ ಇದ್ದೀವಿ ಈಗ. ಸೊ ವಿತಿನ್ ಮ್ಯಾಟರ್ ಆಫ್ ಅನದರ್ 2-3 ಮಂತ್ಸ್
ದ ಪೇಷಂಟ್ ಶುಡ್ ಬಿ ಆಲ್ ರೈಟ್ ಅಂಡ್ ಶುಡ್ ಬಿ ವಾಕಿಂಗ್. ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ ಇಲ್ಲ ಅಂದ್ರೆ ಯಾರನ್ನು ನೋಡೋದಾಗ್ಲಿ ಅಥವಾ ದುಡ್ಡು ಎಲ್ಲ ಇದ್ಕೊಡ್ತಾರೆ, ಆದ್ರೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ನಿಜವಾಗ್ಲೂ ಇದೆ ಕೇಳಿದ ಮೇಲೆ ಇದ್ರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಅಟೆಂಡರ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಆಪರೇಷನ್ ಮಾಡ್ತೀವಿ, ಬಟ್ ಬೈ ಚಾನ್ಸ್ ಏನಾದರೂ ಆಪರೇಷನ್ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆದರೆ ಆಮೇಲೆ ಜನ ಗಲಾಟೆ ಮಾಡ್ತಾರೆ. ನಾವು ವಿ ಆರ್ ಓನ್ಲಿ ನಮ್ಮ ನಮ್ಮ ಹೆದರಿಕೆ ಅಂದ್ರೆ ಒಂದೇ, ಅದು ನಮ್ಗೇನಿಲ್ಲ ಅಂತ ಹೇಳಿದ್ರೆ ವಿ ಯೂಶ್ಲಿ ಡೋಂಟ್ ಬಾದರ್. ಸಂಬಡಿ ಯಾರಾದರೂ ಅಟೆಂಡ್ ಇದ್ರೆ ಸಾಕು, ರೆಸ್ಟ್ ಆಫ್ ದ ಈ ಮೆಟೀರಿಯಲ್ ಥಿಂಗ್ಸು ದುಡ್ಡು ಅದನ್ನೆಲ್ಲ ನಾವು ಆಮೇಲೆ ವಿ ಕ್ಯಾನ್ ಸಮ್ ಮ್ಯಾನೇಜ್, ಬಟ್ ವಿ ಆರ್ ಡೆಫಿನೆಟ್ಲಿ ಡೂಯಿಂಗ್ ಇಟ್ ಲೈಕ್ ದಟ್. ಲಾಟ್ ಆಫ್ ಎಸ್ಪೆಷಲಿ ಸ್ಪೈನಲ್ ಇಂಜುರಿ ಕೇಸಸ್ಸು ಇತ್ತೀಚೆಗಂತೂ ನಾವು ರೆಗ್ಯುಲರ್ ಆಗಿ ಹಾಸ್ಪಿಟಲ್ ನಾವು ಮಾಡ್ತೇನೆ. ನಾನು ಈ ಸಮಯದಲ್ಲಿ ಮತ್ತೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಆಸ್ಪತ್ರೆಯಲ್ಲಿ ಆರ್ಥ್ರೋಸ್ಕೋಪಿ ಅಂತ ಮಾಡ್ತೀವಿ. ಆರ್ಥ್ರೋಸ್ಕೋಪಿ ಅಂತಂದ್ರೆ ದಟ್ ಇಸ್ ಪಿನ್ ಹೋಲ್ ಸರ್ಜರಿ ಅಂತ ಹೇಳ್ತಾರಲ್ಲ, ಆ ಪಿನ್ ಹೋಲ್ ಸರ್ಜರಿ ಫಾರ್ ನೀ ಜಾಯಿಂಟ್ಸ್ ಮಾಡ್ತಾರೆ, ನೀ ಜಾಯಿಂಟ್ಸ್ ಆಗಲಿ ಶೋಲ್ಡರ್ ಜಾಯಿಂಟ್ಸ್ ಆಗಲಿ. ಇದಕ್ಕೆ ನಮ್ಮಲ್ಲಿ ಅತ್ಯುತ್ತಮವಾದ ಡಾಕ್ಟರ್ಗಳಿದ್ದಾರೆ, ಇನ್ಸ್ಟ್ರೂಮೆಂಟ್ಸು ಇದೆ. ಈ ಜನಗಳು ಇದನ್ನು ಉಪಯೋಗ ಪಡ್ಕೋಬೇಕು. ನಮ್ಮ ಕರ್ನಾಟಕ ಜನಗಳು ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ನಮ್ಮ ಇಚ್ಛೆ ಇದೆ. ಯಾರು ಬಂದರೂ ನಾವು ಮಾಡಲಿಕ್ಕೆ ಹೇಳಿದ್ದೀವಿ. ಅದೇ ಥರ ಈ ಸ್ಪೈನಲ್ ಇಂಜುರಿ ಸೆಂಟರ್ ಅಂತ ನಾವೇನು ಓಪನ್ ಮಾಡಿದ್ದೀವಿ. ಇದಕ್ಕೂ ಕೂಡ ಭಾಳ ಜನ ಪೇಷೆಂಟ್ಗಳು ನಮ್ಮ ಹಾಸ್ಪಿಟ್ಲಿಗೆ ಬಂದು ಅದರ ಬೆನಿಫಿಟ್ ತಗೊಳ್ಳಿ ಅಂತ ನನ್ನ ಆಸೆ. ರಾಜವನಿಗೆ ಯಾರು ಇಲ್ಲದಿದ್ರು ಕೂಡ ಒಂದು ಆಪರೇಷನ್ ಆಗ್ಬೇಕಾದ್ರೆ ಸೈನ್ ಮಾಡ್ಲಿಕ್ಕೆ ಯಾರು ಇಲ್ಲ, ಟೇಕ್ ಕೇರ್ ಯಾರು ಇಲ್ಲ ಅಂತ ಅಂದಾಗ್ಲೂ ಕೂಡ ಆ ಈ ಮಾನವೀಯತೆಯಿಂದ ಖಂಡಿತವಾಗ್ಲೂ ಅವರು ನೋಡಿ ಅವನಿಗೆ ಚಿಕಿತ್ಸೆಯನ್ನ ಮಾಡಿ ಈಗ ತುಂಬಾ ಚೆನ್ನಾಗ್ತಾನೆ ಅಂತ ಅವರು ಕಾನ್ಫಿಡೆನ್ಸ್ ಹೇಳಿ ಕೊಟ್ರು ನಮಗೆ. ಅದಕ್ಕೆ ಅಲ್ವಾ ಹೇಳೋದು ವೈದ್ಯೋ ನಾರಾಯಣ ಹರಿಹಿ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಸೊ ಒಂದೊಳ್ಳೆ ಕೆಲಸ ಇವರು ಕೂಡ ಮಾಡಿದರೆ ನಮಗೆ ತುಂಬಾ ಖುಷಿ ಆಗಿದೆ. ಅವರು ಖುಷಿ ಪಟ್ಟು ಜನಗಳು ಬರ್ಲಿ, ನಮ್ ಕೈಲಾದಂತಹ ಸಹಾಯನ ನಾವು ಕೂಡ ಮಾಡ್ತೀವಿ. ದುಡ್ಡಿಗೆ ಖಂಡಿತವಾಗ್ಲೂ ಅವ್ರು ಪ್ರಾಬ್ಲಮ್ಸ್ ಕೊಡ್ತಿಲ್ಲ ಅನ್ನೋದು ರಾಜು ವಿಚಾರದಲ್ಲೇ ನಮಗೆ ಗೊತ್ತಾಗಿದೆ. ರಾಜುವಿನ ಪೇಷಂಟ್ಗೆ ಸುಮಾರು ರೀತಿ ಕೂಡ ಹೆಲ್ಪ್ ಆಗಿದೆ. ನಮ್ ಜೊತೆ ಇವಾಗ ನಿವಾಸಿ ವೈದ್ಯಾಧಿಕಾರಿಗಳಂತಹ ಭರತ್ ರಾಜ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಈ ತರದ ಅಟೆಂಡ್ ಇಲ್ಲದೆ ಇರತಕ್ಕಂತ ರೋಗಿಗಳು, ನಿರ್ಗತಿಕರು, ಅತಿ ಕಡು ಬಡವರು ನಮ್ಮ ಆಸ್ಪತ್ರೆಗೆ ನಿರಂತರವಾಗಿ ಬರ್ತಲೇ ಇರ್ತಾರೆ. ಕನಿಷ್ಠ ಇಷ್ಟು ನಿರ್ಗತಿಕರು ಮತ್ತು ಅತಿ ಕಡು ಬಡವರು ತಿಂಗಳಿಗೆ ಒಮ್ಮೆ ಆದ್ರೂ ಈ ತರ ಒಂದು ಪೇಷಂಟ್ ಆದ್ರೂ ಇದ್ದೇ ಇರ್ತಾರೆ. ಇಂತಹ ಒಂದು ರೋಗಿಗಳಿಗೆ ನಮ್ಮ ನಿರ್ದೇಶಕರ ಮತ್ತು ನಮ್ಮ ಆಸ್ಪತ್ರೆಯ ನುರಿತ ವೈದ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಚಿಕಿತ್ಸೆಯನ್ನು ಸಾಕಷ್ಟು ಉಚಿತವಾಗಿ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಕೆಲವೊಂದು ಪೇಷೆಂಟ್ಗೆ ಆಗ್ತಕ್ಕಂಥ ಆಪರೇಷನಲ್ಲಿ ಬೇಕಾಗಿರ್ತಕ್ಕಂಥ ಇಂಪ್ಲಾಂಟ್ಸ್ ಬಿಟ್ಟು ಆಸ್ಪತ್ರೆ ಇತರೆ ಎಲ್ಲ ಖರ್ಚುಗಳನ್ನು ಸಹ ನಾವು ಆಸ್ಪತ್ರೆ ವತಿಯಿಂದ ಭರಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಬಿಟ್ಟು ಅದರಲ್ಲಿ ಯಶಸ್ಸನ್ನು ಸಹ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಕಂಡುಕೊಂಡಿದ್ದೀವಿ. ಈ ಥರ ರೋಗಿಗಳಿಗೆ ನಾವು ಮೊದಲಿಂದ ಸಹ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ಈ ಪೇಷೆಂಟ್ಗೆ ಕೊಟ್ಟಿರೋ ರೀತಿ ಮುಂದಿನ ಸಹ ನಾವು ಅತಿ ಕಾಳಜಿಯಿಂದ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ನಾವು ಆಸಕ್ತಿ ಹೊಂದಿರ್ತೇವೆ.